ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಚಲಿಸುತ್ತಿದ್ದ ಕಾರಿನಲ್ಲಿ ತಾಂತ್ರಿಕ ತೊಂದರೆಯಿಂದಾಗಿ ಬೆಂಕಿ ಹೊತ್ತಿಕೊಂಡು ಕಾರು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವ ಘಟನೆ ಶಿರಾ ತಾಲೂಕಿನ ಮೂಗನಹಳ್ಳಿ ಸಮೀಪ ಶಿರಾ ಮಧುಗಿರಿ ರಸ್ತೆಯಲ್ಲಿ ನಡೆದಿದೆ. ಶಿರಾ ತಾಲೂಕಿನಲ್ಲಿ ಬುಕಾಪಟ್ಟಣ ಹೋಬಳಿ ವ್ಯಾಪ್ತಿ ಸಮೀಪದ ಗ್ರಾಮಸ್ಥರಿಗೆ ಸೇರಿದ ಕಾರು ಇದಾಗಿದ್ದು, ತಡರಾತ್ರಿ ಮೆಕ್ಯಾನಿಕ್ ಶಾಪ್ಗೆ ತೆರಳುವ ಸಮಯದಲ್ಲಿ ಚಲಿಸುತ್ತಿದ್ದ ಕಾರಿನಲ್ಲಿ ತಾಂತ್ರಿಕ ತೊಂದರೆಯಿಂದಾಗಿ ಬೆಂಕಿ ಹೊತ್ತಿಕೊಂಡಿದ್ದು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಆಕಸ್ಮಿಕವಾಗಿ ಕಾರಿನಲ್ಲಿ ಕಾಣಿಸಿಕೊಂಡ ಬೆಂಕಿ ಸ್ವಲ್ಪದರಲ್ಲೇ ಇಡೀ ಕಾರಿಗೆ ಹಬ್ಬಿ ಕಾರು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಅಜ್ಜವಾರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ದೇವೇಂದ್ರ ಹಾಗೂ ಉಪಾಧ್ಯಕ್ಷರಾಗಿ ಧನುಷ್ ಗೌಡ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಅಜ್ಜವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳು ಬಿಜೆಪಿ ಬೆಂಬಲಿತರ ಪಾಲಾಗಿವೆ. ಇಂದು ನಡೆದ ಮುಂದಿನ ಎರಡೂವರೆ ವರ್ಷಗಳ ಅವಧಿಗೆ 12 ಮತಗಳು ಪಡೆದು ದೇವೇಂದ್ರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ಗೆದ್ದ ಧನುಷ್ ಗೌಡಗೆ 13 ಮತಗಳು ಲಭಿಸಿವೆ. ಇವರ ವಿರುದ್ಧ ಸ್ಪರ್ಧಿಸಿದ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರಿಗೆ ಕ್ರಮವಾಗಿ 4 ಮತ್ತು 5 ಮತಗಳು ಬಿದ್ದು ಪರಾಜಯಗೊಂಡಿದ್ದಾರೆ. ಚುನಾವಣೆ ಮುಗಿಸಿ ಹೊರಬಂದ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತನಾಡಿ, ಅಧ್ಯಕ್ಷರು ಶಿಕ್ಷಣಕ್ಕೆ ಒತ್ತು ಕೊಡುವುದಾಗಿ ಭರವಸೆ ನೀಡಿದರೆ, ಉಪಾಧ್ಯಕ್ಷರು ಚರಂಡಿ ಕಾಮಗಾರಿ, ಕುಡಿಯುವ ನೀರು ಮತ್ತು ವಿದ್ಯುತ್ ದೀಪಗಳ ಅಳವಡಿಕೆಗೆ ಒತ್ತು ನೀಡುವುದಾಗಿ ತಿಳಿಸಿದರು. ಸಹಕಾರದ ಮೇಲೆ ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದೀವಿ. ಎಲ್ಲ ಒಂದು ಪಕ್ಷಾತೀತವಾಗಿ ನಡ್ಕೊಂಡು ಹೋಗ್ತೀವಿ. ಯಾವುದೇ ಒಂದು ತೊಂದರೆ ಮತ್ತೊಂದು ಎಲ್ಲರ ಒಂದು ಸಹಕಾರದೊಂದಿಗೆ ನಾವು ಮುಂದೆ ಹೋಗ್ತೀವಿ. ಮೈನು ಏನಂತ ಹೇಳಿದ್ರೆ ಒಂದು ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕಾಳಜಿ ವಹಿಸಬೇಕು ಅಂತ ಅಂದ್ಕೊಳ್ತಾರೆ. ಯಾಕಂದ್ರೆ ಕುಡಿಯೋ ನೀರು, ಚರಂಡಿಗಳು ಅವೆಲ್ಲ ಏನು ತೊಂದರೆ ಏನಿಲ್ಲ. ನಮ್ಮ ಪಂಚಾಯತಿಯಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇಲ್ಲ. ಹೆಂಗೆ ಕೊಡ್ತೀರಿ ಶಿಕ್ಷಣ ಪಂಚಾಯತಿ ಪಂಚಾಯತಿಯಿಂದ ಶಾಲೆಗಳಿಗೆ ಭೇಟಿ ಕೊಟ್ಟು ಏನು ವಿದ್ಯಾರ್ಥಿಗಳಿಗೆ ಕಲಿಕೆ ಆಗ್ತಾಯಿದೆ ಇವೆಲ್ಲ ನಿಮಗೆ ಸ್ವಲ್ಪ ಪರಿಶೀಲನೆ ಮಾಡ್ತಾರೆ. ನಮ್ಮೆಲ್ಲ ಮುಖಂಡರು ಸದಸ್ಯರು ಎಲ್ಲರೂ ಜೊತೆ ಸೇರಿಕೊಂಡು ಹೋಗಿ ಒಂದು ಒಗ್ಗಟ್ಟಾಗಿ ನೋಡ್ತೀವಿ. ಚಕಮಂಡಿಯ ಸಮಸ್ಯೆಗಳಿಂದ ಪರಿಹಾರ ಮಾಡೋದಕ್ಕೆ ಒಂದು ಅವಕಾಶ ನಮ್ಮ ಕೈಲಾದಷ್ಟು ಒಂದು ಸಲಹೆಗಳನ್ನು ಕೊಡ್ತೀವಿ. ಫಲಿತಾಂಶ ಕಾಣತಕ್ಕಂಥದ್ದಾದ ಡಾಕ್ಟರ್ ಸುಧಾಕರ್ ಅನ್ನೋ ಅವ್ರಿಗೆ ಮುಂದಿನ ಅಭಿನಂದನೆ ಸಲ್ಲಿಸ್ತೀನಿ. ಈ ನಮ್ಮ ಗೆಲುವನ್ನು ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಎಲ್ಲ ಬಿಜೆಪಿ ಮೆಂಬರ್ಗಳಿಗೆ ಮೊದಲನೇದಾಗಿ ನಮ್ಮ ಸುಧಾಕರ್ಗೆ ಈ ಗೆಲುವನ್ನು ನಾವು ಅರ್ಪಿಸ್ತಾ ಇದ್ದೀರಿ. ಪಂಚಾಯತ್ ಅಂದರೆ ಏನಿದೆ ಸರ್, ಇವತ್ತು ಮೇನ್ ಬೇಕಾಗಿರೋದೇ ಮೂಲಭೂತ ಸೌಕರ್ಯಗಳು. ಮೇನು ಊರುಗಳಲ್ಲಿ ಚರಂಡಿ ಕ್ಲೀನ್ ಆಗಿರ್ಬೋದು, ನೀರಿನ ಸಮಸ್ಯೆ, ಲೈಟಿನ ಸಮಸ್ಯೆ, ಇವು ಮೂರು ಕರೆಕ್ಟಾಗಿದೆ ಅಂದರೆ ಊರುಗಳಲ್ಲಿ ಆಲ್ಮೋಸ್ಟು ಎಲ್ಲ ವ್ಯವಸ್ಥೆನೂ ಕರೆಕ್ಟಾಗಿದ್ದಾನೆ. ಇನ್ನು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸ್ಕೂಲ್ಗೆ ಶಾಲೆಗಳಿಗೆ ನಾವು ಆದಷ್ಟು ನಮ್ಮ ಕಡೆಯಿಂದ ಶಾಲೆಗೆ ಏನು ನಾವು ಮಾಡ್ಬೋದು ಅದನ್ನು ಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ ದಾರಿ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸರ್. ಕಳೆದ ಬಾರಿಯೂ ಬಿಜೆಪಿಯೇ ಗೆಲ್ಲುವ ಅತಿಯಾದ ವಿಶ್ವಾಸದಲ್ಲಿದ್ದ ಮುಖಂಡರಿಗೆ ಕಾಂಗ್ರೆಸ್ ಪಕ್ಷ ಗೆದ್ದು ಸೋಲನ್ನ ಅನುಭವಿಸಿದ್ದರು. ಈ ಬಾರಿ ಹಾಗೆ ಆಗೋಕೆ ಅವಕಾಶ ನೀಡದೆ ಸದಸ್ಯರನ್ನೆಲ್ಲ ವೋಟಿಂಗ್ ಆಗೋವರೆಗೂ ಹದ್ದಿನ ಕಣ್ಗಾವಲಿನಲ್ಲಿ ಕಾದಿದ್ದರು. ಗೆದ್ದ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬಿಜೆಪಿ ಮುಖಂಡರು ಮರಳುಕುಂಟೆ ಕೃಷ್ಣಮೂರ್ತಿ, ಪುರದಗಡ್ಡೆ ಮುನೇಗೌಡ, ಅಜ್ಜವರ ಶ್ರೀನಿವಾಸ್ ಹಾಗೂ ಸದಸ್ಯರು ಹಾರ ತುರಾಯಿ ಹಾಕಿ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಅಭಿನಂದಿಸಿದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಪ್ರತಿ ಮಂಗಳವಾರ ಜಿಲ್ಲೆಯಲ್ಲಿ ಸ್ವಚ್ಛತಾ ಅಭಿಯಾನ ಕೈಗೊಂಡಿದ್ದು, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಪೌರ ಕಾರ್ಮಿಕರೊಂದಿಗೆ ಪೊರಕೆ ಹಿಡಿದು ಸ್ವಚ್ಛತಾ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ವಾಣಿಜ್ಯ ನಗರ ಚಿಂತಾಮಣಿಯಲ್ಲಿ ಪೌರ ಕಾರ್ಮಿಕರೊಂದಿಗೆ ಪೊರಕೆ ಹಿಡಿದು ಸ್ವಚ್ಛತಾ ಅಭಿಯಾನ ಮುಂದುವರೆಸಿದ ಜಿಲ್ಲಾಧಿಕಾರಿ ಗ್ರೀನ್ ಅಂಡ್ ಕ್ಲೀನ್ ಚಿಕ್ಕಬಳ್ಳಾಪುರಕ್ಕೆ ಪಣ ತೊಟ್ಟಿದ್ದಾರೆ. ಬೆಂಗಳೂರು ಮುಖ್ಯ ರಸ್ತೆಯ ಕನ್ನಂಪಲ್ಲಿಯಿಂದ ತಾಲೂಕು ಕಚೇರಿಯವರೆಗೂ ಸ್ವಚ್ಛತಾ ಅಭಿಯಾನ ಮುಂದುವರೆದಿದ್ದು, ಜಿಲ್ಲಾಧಿಕಾರಿಗಳ ಜೊತೆ ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದರು. ವಯಸ್ಸಿನ ನೆಪೋಡಿ ಸುಖ ಸುಮ್ಮನೆ ಕೆಲಸದಿಂದ ತೆಗೆದು ಹಾಕುವುದು ಸರಿಯಲ್ಲ. ಬುದ್ಧಿಜೀವಿಗಳೇ ಹೀಗೆ ಮಾಡಿದರೆ ನಮ್ಮಂತ ಬಡವರ ಪಾಡೇನು ಅಂತ ಸ್ವಾಮಿ ಜಪಾನಂದ ಸ್ವಾಮೀಜಿಗಳ ವಿರುದ್ಧ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾಗಮಣಿ ಪಾವಗಡದಲ್ಲಿ ಆರೋಪಿಸಿದ್ದಾರೆ. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 32 ವರ್ಷಗಳಿಂದ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡಿರುವ ನನ್ನನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ.
₹150 ಸಂಬಳಕ್ಕೆ ಕೆಲಸ ಮಾಡಲು ಆರಂಭಿಸಿದ ನನಗೆ ₹6,600 ವೇತನ ನೀಡಲಾಗುತ್ತಿತ್ತು. ಸ್ವಾಮಿ ಜಪಾನಂದ, ಶೋಭಾ, ಜಯಶ್ರೀ ಅವರು ಆರೋಗ್ಯದ ನೆಪ ನೀಡಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಪಿಎಫ್ ಹಣ ಎಂದು ಕೇವಲ ₹65,000 ನೀಡಿದ್ದಾರೆ. ಇದಕ್ಕಿದ್ದ ಹಾಗೆ ಕೆಲಸದಿಂದ ತೆಗೆದುಹಾಕಿರುವುದರಿಂದ ದಿಕ್ಕು ತೋಚದಂತಾಗಿದೆ ಎಂದರು. ಮೊದಲು ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ. ಮೊದಲು ಒಬ್ಬಡಿ ಪೇಷಂಟ್ಗಳನ್ನ 2 ಗಂಟೆ ತನಕ ನೋಡ್ತಾ ಇದ್ದೆ. ಒಬ್ಬಡಿ ನಿಂತ್ಕೊಂಡೆ ನೋಡ್ತಾ ಇದ್ದೆ. ಆಮೇಲೆ ಲೆಪ್ರೊಸಿದು ಟಿವಿದು ಎಲ್ಲ ಡ್ರೆಸ್ಸಿಂಗು ಎಲ್ಲ ಮಾಡಿ ಕಾಲಲ್ಲಿ ಹುಳ ಬಿದ್ದಿರೋದು ಕೂಡ ಡ್ರೆಸ್ಸಿಂಗ್ ಮಾಡಿದ್ವಿ. ಮತ್ತೆ ಲ್ಯಾಬಲ್ಲಿ ಕಫ ಪರೀಕ್ಷೆ ಕೂಡ ಮಾಡಿದ್ವಿ. ಅದು ಅವ್ರ ರಿಪೋರ್ಟ್ ಒಂದೇ ಬರೀತಾ ಇದ್ರು. ಎಲ್ಲ ಕೆಲಸ ನಾನೇ ಮಾಡ್ಕೊಡ್ತಾ ಇದ್ದೆ ಲ್ಯಾಬಲ್ ಕೂಡ. ಇದೆಲ್ಲ ಮಾಡಿದೆ ಕೆಳಗಡೆ. ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಮೇಲೆ ಹಾಕಿದ್ದಾರೆ. ಮೇಲೆ ಹಾಕಿದ ಮೇಲೆ ಕಣ್ಣಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕಣ್ಣಿನ 3 ಜನ ಅಡ್ಮಿಟ್ ಆಗ್ತಿದ್ರು. ಕಾಲೆಲ್ಲ ಮುಟ್ಕೊಂಡು ನಾನೆಲ್ಲ ಡ್ರೆಸ್ ಮಾಡಿ ಅವ್ರಿಗೆ ಅವ್ರಿಗೆಲ್ಲ ಒಂದೊಂದು ಬೆಡ್ ಕೊಟ್ಟು ಅವ್ರಿಗೆಲ್ಲ ಒಬ್ಬೊಂದು ಪೇಷಂಟ್ ಒಬ್ಬೊಬ್ಬನ ಒಂದೊಂದು ಬೆಡ್ ಮಲಗಿಸಿ ಅವ್ರಿಗೆಲ್ಲ ಟ್ಯಾಬ್ಲೆಟು ನೋವಿಗೆ ಎಲ್ಲ ಕೊಟ್ಟು ಮಲಗಿಸಿ ಆಪರೇಷನ್ ಆದಮೇಲೆ ಮತ್ತೆ ಒಳಗಡೆ ಕರ್ಕೊಂಡು ಬಂದು ಅವ್ರು ಮಲಗಿಸಿ ಎಲ್ಲರಿಗೂ ನೋಡ್ಕೊತಾ ಇದ್ವಿ. ಬೆಳಗ್ಗೆ ಸಾಯಂಕಾಲ ಎಲ್ಲ ಹಿಂಗೆಲ್ಲ ಮಾಡಿದ್ಮೇಲೆ ಅವರು ನನಗೆ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂದಮೇಲೆ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ನೀವು ತೋರಿಸು ಬನ್ನಿ ಒಂದೇ ಸರ್ತಿ ನನ್ನ ಮಗನಿಗೆ ಫೋನ್ ಮಾಡಿ ನನ್ನ ನನ್ನ ಮಗನ ಕರೆಸ್ಬಿಟ್ಟು ಇಲ್ಲಿ ನೀನು ನಿಮ್ಮ ತೋರಿಸ್ಕೊಂಡು ನಮಗೆ ಗೊತ್ತೇ ಇಲ್ಲ ನಮಗೆ ಒಂಥರ ಶಾಕ್ ಆದಂಗೆ ಆಗೋಯ್ತು ನಮಗೆ ನನ್ನ ಮಗನ ನನ್ನ ಕರೆಸ್ಬಿಟ್ಟು ಈ ರೀತಿ ನೀನು ನಿಮ್ಗೆ ಚೆನ್ನಾಗಿಲ್ಲ ನಿಮ್ಮ ತೋರಿಸ್ಕೊಬ ಅಂತ. ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಮಾತನಾಡಿ, ಸ್ವಾಮೀಜಿ ಆಸ್ಪತ್ರೆಯಲ್ಲಿ ಹಲ ವರ್ಷಗಳಿಂದ ಕೆಲಸ ಮಾಡಿಸಿಕೊಂಡು ಪಿಎಫ್ ಹಣ ನೀಡದೆ ನೌಕರರನ್ನ ತೆಗೆದುಹಾಕಲಾಗುತ್ತಿದೆ. ಪಿಎಫ್ ಸಂಖ್ಯೆ ಕೇಳಿದರೂ ನೀಡುತ್ತಿಲ್ಲ. ಪ್ರಶ್ನೆ ಮಾಡಿದವರ ಮೇಲೆ ಬೆದರಿಕೆ ಹಾಕಲಾಗುತ್ತಿದೆ. ಕೆಲಸ ಬಿಟ್ಟ ನೌಕರರನ್ನ ಶತ್ರುಗಳಂತೆ ಸ್ವಾಮೀಜಿ ನೋಡುತ್ತಿದ್ದಾರೆ. ಆಸ್ಪತ್ರೆ ಕೆಲಸ ಅವರ ವೈಯಕ್ತಿಕ ಕೆಲಸಗಳನ್ನ ಮಾಡಿಸಿಕೊಂಡು ಕೆಲಸ ಮುಗಿದ ನಂತರ ಹೊರದೂಡಲಾಗುತ್ತಿದೆ. ಎಲ್ಲೆಡೆ ಸೇವಾ ಕಾರ್ಯ ಮಾಡುತ್ತಿರುವ ಸ್ವಾಮೀಜಿ ಕೆಲಸ ಮಾಡಿದ ನೌಕರರಿಗೆ ಪಿಎಫ್ ಸೇರಿದಂತೆ ಯಾವುದೇ ಸವಲತ್ತು ನೀಡದೆ ಅನ್ಯಾಯ ಮಾಡುತ್ತಿದ್ದಾರೆ. ಸ್ವಾಮೀಜಿ ಬಡ ಜನತೆ ಹೊಟ್ಟೆ ಮೇಲೆ ಹೊಡೆಯದೆ ಪರಿಹಾರ ನೀಡಬೇಕು. ಎಲ್ಲ ನೌಕರರ ಪಿಎಫ್ ಹಣ ನೀಡಬೇಕು ಎಂದು ಆಗ್ರಹಿಸಿದರು. ಸ್ವಾಮೀಜಿ ಜಪಾನಂದ ಸ್ವಾಮೀಜಿಯವರ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಡ್ರೈವರ್ ಆಗಿ. ನಾನು ಒಂದು ಬೇಕಂತ ಒಂದು ಆಕ್ಸಿಡೆಂಟ್ ಆಯಿತು ಸರ್, ಆಗಿಲ್ಲ, ಒಂದು ಆಕ್ಸಿಡೆಂಟ್ ಆಯಿತು. ಅದರಾಗೆ ಖರ್ಚೆಲ್ಲ ನಾನೇ ಮಾಡಿಕೊಂಡೆ. ಲಾಯರ್ ಬಂದುಬಿಟ್ಟು ರವಿ ಸರ್ ಅವರು ಅಂತ, ಅವ್ರಿಗೆಲ್ಲ ತಿಂಗಳ ಹೋದಂಗೆಲ್ಲ ನಾನೇ ದುಡ್ಡು ಕೊಟ್ಟೆ. 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೆ. ನನಗೆ ಪಿ ಎಫ್ ಅದು ಇದು ಅಂತ ಏನು ಕೊಡಲಿಲ್ಲ. ತಿರ್ಗಾ ಹಂಗೆ ಅವ್ರದ್ದೇ ಗಾಡಿನೇ ನಮ್ಮ ತಂಗಿ ಮಗಳು ಆಕ್ಸಿಡೆಂಟ್ ಆಯಿತು. ಅವ್ರಿಗೆ ಮಗನಿಗೆ ಎಲ್ಲ ನಾನೇ ನೋಡ್ಕೊತೀನಿ, ಖರ್ಚೆಲ್ಲ ನಾನೇ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸ್ವಾಮೀಜಿಯವರು ಏನು 1 ರೂಪಾಯಿ ಕೊಟ್ಟಿಲ್ಲ. ಹುಡುಗನ್ಗೂ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಲ್ನಾಗೆ ಅದು 2-3 ಸತಿ ಹೋಗಿ ಕರ್ಕೊಂಡು ಹೋಗಿ ಕೇಳಿದ್ವಿ. ಅವರು ಏನು ಕಿವಿನಾಗ ಹಾಕ್ಕೊಂಡಿಲ್ಲ ಸ್ವಾಮೀಜಿಯವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು PPDS ಪ್ರಾಜೆಕ್ಟ್ ಅಂತ ಒಂದು ಕೆಲಸ ಮಾಡಿದ್ದೇನೆ. ಅಲ್ಲಿ ಅಲ್ಲಿ 3-4 ವರ್ಷ ಅಲ್ಲಿ ಕೆಲಸ ಮಾಡಿ. ಎಲ್ಲಿ? ಶ್ರೀ ಶ್ರೀ ಜಪಾನಂದ ಮಹಾರಾಜ್ ಹಾಸ್ಪಿಟಲಲ್ಲಿ ಕೆಲಸ ಮಾಡಿದ್ದೀನಿ. 15 ವರ್ಷ ಕೆಲಸ ಮಾಡಿದ್ದೀನಿ. ಫಸ್ಟ್ ನಾನು ಅಲ್ಲಿ ಜಾಯಿನ್ ಆದಾಗ 1,500 ರೂಪಾಯಿ ಕೊಡ್ತಾ ಇದ್ದೆ ತಿಂಗಳಿಗೆ. ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡಿದ್ಮೇಲೆ PPDS ಪ್ರಾಜೆಕ್ಟ್ ಮುಗಿಯಿತು. ಆವಾಗ ಚಿಕ್ಕ ಮಕ್ಕಳು ಬಿಲೋ 15 ಇಯರ್ಸ್ ಅವ್ರಿಗೆ ನಾವೇ ಮನೆ ಮನೆಗೆ ಹೋಗಿ ಚೆಕ್ ಮಾಡ್ತಾ ಇದ್ವಿ. ಅದು ಪೆಟ್ರೋಲ್ ಖರ್ಚು ಚಾರ್ಜಸ್ ಎಲ್ಲ ಸೇರಿ 2,500 ರೂಪಾಯಿ ಕೊಡ್ತಾ ಇದ್ವಿ. ಅದು 2,500 ರೂಪಾಯಿ ಅದು PPDS ಪ್ರಾಜೆಕ್ಟ್ ಮುಗಿದ ಮೇಲೆ ಮತ್ತೆ ಶಾರದಾದೇವಿ ಹಾಸ್ಪಿಟಲಲ್ಲಿ ಫೀಲ್ಡ್ ವರ್ಕ್ ಹಾಕೊಂಡ್ರು. ಕೋಟ್ ಹಾಕ್ಸಿದ್ರು ನಮ್ಮ ಹತ್ರ, ನಾನು ನರ್ಸಿಂಗ್ ಏನು ಮಾಡಿಲ್ಲ. ಕೋಟ್ ಹಾಕ್ಸಿ ಕಲಿಸಿದ್ರು, ಐಡೆಂಟಿ ಕಾರ್ಡ್ ಕೊಟ್ಟರು. ಏನೋ ನಾನೇ ಒಂದು ಡಾಕ್ಟ್ರು ತಗೊಂಡಿದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಕಿಸಾನ್ ಸಂಘದ ಅಧ್ಯಕ್ಷರಾದ ನಾಗಭೂಷಣ್ ರೆಡ್ಡಿ, ಮಲ್ಲಿಕಾರ್ಜುನ್, ಅಂಜಿಕುಮಾರ್, ರಾಮಪ್ಪ ಹಾಗೂ ಇತರರು ಹಾಜರಿದ್ದರು. ಶ್ರೀನಾಥ್, ಪಿಜಿ ಅಮೋಕ್ ಟಿವಿ, ಪಾವಗಡ. ಶಿರಾ ತಾಲೂಕಿನ ಯಲಿಯೂರಿನಲ್ಲಿ 2023-24 ಸಾಲಿನ ಹೋಬಳಿಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದ ಧ್ವಜಾರೋಹಣವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಮ್ಮ ನೆರವೇರಿಸಿದ್ರು.
ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಉತ್ತಮ ಆರೋಗ್ಯದ ಜೊತೆಗೆ ಪಠ್ಯ ಕಲಿಕೆಗಳಲ್ಲಿ ಕ್ರಿಯಾಶೀಲರಾಗಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಮಣ್ಣ ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಜಯ್ ಕುಮಾರ್ ಸೇರಿದಂತೆ ಸದಸ್ಯರು ಹಲವಾರು ಶಾಲೆಗಳ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.